ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಐ'ಮ್ ಸಾರಿ ಭಾವಂತಮ್ಮ, ನಾನು ನಿಮಗೆ ತುಂಬಾ ಬೇಜಾರ್ ಮಾಡ್ತಾ ಇದ್ದೀನಲ್ಲ, ಬಟ್ ಬೇರೆ ಆಪ್ಷನ್ ಇಲ್ಲ, ಯಾಕಂದ್ರೆ ನೀವು ನನಗೆ ತುಂಬಾ ಬೇಜಾರ್ ಮಾಡಿದೀರ. ನರ್ವಸ್ ಆಗ್ತಿದ್ಯಾ? ನಂಗೆ ಅರ್ಥ ಆಗುತ್ತೆ, ಆದರೆ ನೀನು ಚಿಂತೆ ಮಾಡಬೇಡ, ನಾನು ಜಯದೇವ್ರ ಹತ್ರ ಮಾತಾಡಿದ್ದೀನಿ. ಇಲ್ಲಿ ನೋಡು, ಅವರಷ್ಟೇ ಅಲ್ಲ, ಮನೇಲಿ ಎಲ್ರಿಗೂ ಬೇಜಾರಾಗಿದೆ, ಅದು ಸಹಜ ಅಲ್ವಾ? ಆದರೆ ಜಯದೇವರು ಅವ್ರು ನಿನ್ನನ್ನು ಪ್ರೀತಿಸಿದ್ರು ಅಲ್ವಾ, ಆ ಪ್ರೀತಿ ಅವ್ರ ಮನಸ್ಸಲ್ಲಿ ಇತ್ತೇ ಇದೆ. ನೀನು ಭಯ ಪಡಬೇಡ, ಹೋಗು. ಯಾವತ್ತು ನನ್ನ ಮಲ್ತಾ ಇತ್ತರ ನೋಡ್ಬೇಡ, ನಂದು ಅದೇ ಒಂದು ರಿಕ್ವೆಸ್ಟ್. ಗೌತಮ್ ಅವರೇ, ಏನಾಯ್ತು, ಯಾಕೆ ಬೇಜಾರಾಗಿದ್ದೀರಾ? ಏನಿಲ್ಲ, ಏನಾಯ್ತು? ನಮ್ಮಪ್ಪ ಸಾಯುವಾಗ ತಂಗಿರು ತಮ್ಮಂದ್ರು ನೀನ್ ಜವಾಬ್ದಾರಿ ಅಂತ ಹೇಳಿ ಹೊರಟೋದ್ರು, ಅದರ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸ್ಲಿಲ್ಲ. ಜಯದೇವ್ ವಿಷಯದಲ್ಲಂತೂ ಕಂಪ್ಲೀಟ್ ಆಗಿ ಸೋತ್ ಹೋದೆ, ಅವನ ಸರಿಗೆ ಬೆಳೆಸ್ಲಿಲ್ಲ, ಅದು ಏನೋ ಎರಡು ಬಿಟ್ಟೆ ಅಂತ ಅನಿಸ್ತಾ ಇದೆ. ಸಿ, ಮಕ್ಕಳು ತಪ್ಪದಾರಿ ಹಿಡಿದ್ರೆ ಅದರಲ್ಲಿ ಬರೀ ಮಕ್ಕಳದೇ ತಪ್ಪಿರುತ್ತೆ ಅಂತಲ್ಲ, ಆ ಮಕ್ಕಳನ್ನ ಹೆತ್ತೋರ್ದು ಬೆಳೆಸ್ದವ್ರದ್ದು ತಪ್ಪಿರುತ್ತೆ. ಜಯದೇವ್ ಅಮ್ಮನ ಜೊತೆ ಬೆಳೆದಿದ್ದಕ್ಕಿಂತ ನನ್ನ ಆಸರೆ ಜಾಸ್ತಿ ಬೆಳೆದ, ಅವನಿಗೆ ಒಂದಷ್ಟು ವ್ಯಾಲ್ಯೂಸ್ನ ಮಾರಲ್ಸ್ನ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ಬೇಕಾಗಿತ್ತು. ಐ ಥಿಂಕ್ ಐ ಫೇಲ್ಡ್ ಕಂಪ್ಲೀಟ್ಲಿ ಭೂಮಿಕಾ, ತುಂಬಾ ಬೇಜಾರಾಗುತ್ತೆ. ಅಮ್ಮನೂ ಕೂಡ ಅವನ ವಿಷಯದಲ್ಲಿ ತುಂಬಾ ಬೇಜಾರಾಗಿದೆ, ನನ್ನ ಹೋಗಿಂತ ಅಮ್ಮನ ತುಂಬಾ ದೊಡ್ಡದು. ಯಾವುದೇ ಅಮ್ಮನಿಗೆ ಮಕ್ಕಳ ಮೇಲೆ ತುಂಬಾ ನಿರೀಕ್ಷೆಗಳಿರುತ್ತೆ, ಕನಸುಗಳಿರುತ್ತೆ, ಅವ್ರು ಯಾವತ್ತೂ ಚೆನ್ನಾಗಿರಬೇಕು, ಒಳ್ಳೆ ಸ್ಥಾನದಲ್ಲಿರಬೇಕು ಅಂತ. ಅದಾಗದೇ ಇದ್ದಾಗ ಅವಳಿಗಾಗೋ ನೋವು ಸಂಕಟ ಅವಳಿಗೆ ಮಾತ್ರ ಗೊತ್ತು. ಅಮ್ಮನ ಕನಸೆಲ್ಲ ನುಚ್ಚು ನೂರಾಗೋಯ್ತು, ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರಲ್ವಾ? ನಾನು ನಮ್ಮಪ್ಪನ ಕೊಟ್ಟ ಮಾತನ್ನ ಮರೆತು ಬಿಟ್ಟೆ, ಉಳಿಸ್ಕೊಳ್ಳಿಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಿದೆ. ಗೌತಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ, ಪ್ಲೀಸ್ ಗಿಲ್ಟಿ ಫೀಲ್ ಮಾಡ್ಕೋಬೇಡಿ. ನೀವು ಎಲ್ರಿಗೂ ಒಳ್ಳೇದನ್ನ ಬಯಸಿದ್ದೀರಾ, ಒಳ್ಳೇದನ್ನೇ ಮಾಡಿದ್ದೀರಾ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಮ್ಮ ಕೈಯಿಂದ ಈ ರೀತಿ ಸಿಚುವೇಶನ್ ಕೈ ಮೀರಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಸುತ್ತ ಇರೋರಿಗೆ ಏನೇ ಆಗಿದ್ರು ಅದಕ್ಕೆ ನೀವು ಕಾರಣ, ಅವ್ರು ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅದಕ್ಕೆ ನೀವು ರೆಸ್ಪಾನ್ಸಿಬಲ್ ಅನ್ನೋ ಯೋಚನೆನ ಪ್ಲೀಸ್ ನಿಮ್ಮ ತಲೆಯಿಂದ ತೆಗೆದಾಕಿ ಪ್ಲೀಸ್. ನೋಡಿ, ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಕೊಡೆ, ನಾನು ಮರಳ್ತೀನಿ. ಗುಡ್ ನೈಟ್. ಗೌತಮ್ ಅವ್ರಿಗೆ ತಮ್ಮ ಮನೆಯವ್ರ ಮೇಲೆ ತನ್ನವ್ರ ಮೇಲೆ ಎಷ್ಟೊಳ್ಳೆ ಭಾವನೆ ಇದೆ, ಎಲ್ಲರ ನೋವು ತಂದು ಅಂತ ಅನ್ಕೋತಾರೆ, ಆದ್ರೆ ಅವ್ರ ನೋವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ಇದು ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ? ಹಾ,
ಇದೇನು ಎಲ್ಲ ನೀವೇ ತಂದಿರ್ತಾ ಇದ್ರ? ದೊಡ್ಡಳಿಮಯ್ಯ, ಬರೀ ತಂದಿಡೋದಲ್ಲ, ಇವತ್ತು ಅಡಿಗೆ ಮಾಡಿದ್ದೆ ನಿನ್ನ ಅಮ್ಮ. ಹೌದಾ? ನೀವ್ ಅಡಿಗೆ ಮಾಡಿದ್ರಮ್ಮ? ಇದೇನ್ ಗೌತಮ್ ಹೀಗೆ ಕೇಳ್ತಾ ಇದೀಯಾ? ಇದು ನಮ್ಮ ಮನೆ ಸಂಪ್ರದಾಯ ಅಲ್ವಾ? ಅತ್ತೆ ಆದವಳು ಮೊದಲನೇ ದಿನ ಅಡಿಗೆ ಮಾಡಿ ಸೊಸೆಗೆ ಬಡಿಸ್ಬೇಕು, ಅದಕ್ಕೆ ಇದೆಲ್ಲ ಮಾಡಿದೆ. ಅತ್ತೆ ಕೋಪ ಎಲ್ಲ ಮರೆತು ನಾರ್ಮಲ್ ಆಗಿದಾರಲ್ಲ. ಅಮ್ಮನೇ ಖುದ್ದು ಅಡಿಗೆ ಮಾಡಿದಾರೆ ಅನ್ನೋದು ಕೇಳಿ ಬಹಳ ಖುಷಿ ಆಯ್ತು ನನಗೆ. ಕಡೆಗೂ ಮಲ್ಲಿನ ಸೊಸೆ ಅಂತ ಒಪ್ಕೊಂಡ್ರಲ್ಲ, ಅದೇ ಸಮಾಧಾನ. ಅಮ್ಮ ನಿಜವಾಗ್ಲೂ ಗ್ರೇಟ್. ಇದನ್ನೇ ತಾಯಿ ಇರುತ್ತೆ ಅನ್ನೋದು. ಕೋಪ ತಾಪ ಏನೇ ಇದ್ರು ಮಕ್ಕಳಿಗೋಸ್ಕರ ಅದನ್ನ ಪಕ್ಕಕ್ಕೆ ಇಟ್ಬಿಡ್ತಾಳೆ. ತಾಯಿ ಅನ್ನೋಳೆ ಗ್ರೇಟ್. ಹೌದು ಅಮ್ಮ, ಅಮ್ಮನೇ ಆ ಜಾಗ ಯಾರು ತುಂಬಕ್ಕಾಗಲ್ಲ. ಕೂತ್ಕೊಳ್ಳಿ ಭೂಮಿಕಾ, ನೀನು ಕೂತ್ಕೊಮ್ಮ. ಹುಷಾರು, ಏಯ್ ಇದೇನು ಒಬ್ಬನೇ ಬರ್ತಾ ಇದ್ಯಾ? ನಿನ್ನ ಹೆಂಡತಿನ ಜೊತೆಲಿ ಕರ್ಕೊಂಡ್ ಬರತ್ತಾನೆ? ಅಜ್ಜಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಯಾಕೆಲ್ಲೇ ಕೂತಿದ್ಯಾ? ಯಾಕೆ ಡಲ್ ಆಗಿದ್ಯಾ? ಏನಾಯ್ತು? ಏನಿಲ್ಲ ಬಿಡಿ ಅಕ್ಕರೆ. ಮಲ್ಲಿ ಏನಾಯ್ತು ಹೇಳು. ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕರೆ. ನನ್ಗೆ ಮನೇಲಿನೂ ಜಾಗ ಸಿಕ್ತು, ಆದ್ರೆ ಈ ಮನೇಲಿರೋ ಮನ್ಸ್ಗಳಲ್ಲಿ ನನ್ಗೆ ಜಾಗ ಸಿಗುತ್ತೆ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ. ನಾನು ಈಗ್ಲೂ ಹೊರಗ್ನವಳೆ. ನಾನಿಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ, ನಾನು ಯಾರಿಗೂ ಬೇಕು ಆಗಿಲ್ಲ. ಎಲ್ರು ಎದುರು ಹಾಕೊಂಡು ನಾನು ಈ ಮನೇಲಿ ನೆಮ್ಮದಿಯಾಗಿರ್ತೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಕ್ಕರೆ. ನಾನು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಇದನ್ನೆಲ್ಲ ಹೇಗೆ ಸರಿ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಹೋಗುತ್ತೆ ಅನ್ನೋ ಭರವಸೆನೂ ನನಗಿಲ್ಲ. ನಾನು ಇಲ್ಲಿಗೆ ಬರಬಾರ್ದಾಗಿತ್ತು. ಹೇ, ಯಾಕೆ ನಿನಗೆ ನೀನೇ ಇದನ್ನೆಲ್ಲ ಅನ್ಕೋತಿದ್ಯಾ? ಆ ಥರದ್ದು ಏನೂ ಇಲ್ಲ. ಮೊದಲು ಈ ಯೋಚನೆಗಳನ್ನು ನಿನ್ನ ತಲೆಯಿಂದ ತೆಗ್ದು ಹಾಕು. ಇಲ್ಲ ಅಕ್ಕರೆ, ಅವ್ರಿಗೆ ನನ್ನ ಕಂಡ್ರೇನೆ ಕೆಂಡದಂತ ಕೋಪ. ನನ್ನ ನೋಡಿದ್ರೆ ಮೈ ಮೇಲೆ ಚೇಳ್ಬಿಟ್ಟಿರೋಂಗೆ ಆಡ್ತಾರೆ. ನನ್ನ ಎರಡು ಕಂಡ್ರು ಸಹ ಅವ್ರಿಗೆ ಆಗದಿರೋ ಹಾಗೆ ಆಡ್ತಾರೆ. ಇಂಥ ಸುಖಕ್ಕೆ ನಾನು ಮದುವೆ ಆದ್ನ ಅಕ್ಕರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.